ವೀಕ್ಷಕರೇ ದೈಚಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಭಕ್ತ ಕನಕದಾಸ ಚರಿತೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಕನಕದಾಸರ ಬಾಲ್ಯದ ಬಗ್ಗೆ ಅದೇ ರೀತಿ ತಿಮ್ಮ ಕನಕದಾಸರು ಹೇಗಾದರೆಂಬುದರ ಬಗ್ಗೆ ತಿಳಿದುಕೊಂಡೆವು ಇವತ್ತಿನ ಸಂಚಿಕೆಯಲ್ಲಿ ನಾವು ಕನಕದಾಸರ ವಿವಿಧ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಕಥಾಭಾಗವನ್ನ ಪ್ರಸ್ತುತಪಡಿಸಲಿದ್ದಾರೆ ವಸುಪ್ರದ ಹಾಗಾದರೆ ಬನ್ನಿ ವೀಕ್ಷಕರೇ ಇವರ ಹರಿಕತೆಯನ್ನ ನೋಡೋಣ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾತ್ ಸ್ಮರಣಾತ್ ಭವೇತ್ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಹೇಗೆ ಕನಕದಾಸನು ಭಗವಂತನು ಸರ್ವಂತರ್ಯಾಮಿ ಎಂದು ಒಂದು ಮಹಿಮೆಯಿಂದ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾನೆ ಅಲ್ಲಿದ್ದ ಶಿಷ್ಯರಿಗೆಲ್ಲ ಮತ್ಸರವಾಗಿದೆ ಇಂತಹದೇ ಸಮಯದಲ್ಲಿ ವ್ಯಾಸರಾಯರು ಅನಂತ ಚತುರ್ದಶಿಯಂದು ಭಗವಂತನನ್ನು ಬರಮಾಡಲು ಹೇಳಿದ್ದಾನೆ ಕನಕದಾಸರಿಗೆ ಕನಕದಾಸರು ಭಗವಂತನನ್ನು ಕರೆದಿದ್ದಾರೆ ಡೊಂಕು ಬಾಲದ ನಾಯಕರೇ ನೀವೇನೇ ನೂಟವ ಮಾಡಿದಿರಿ ಡೊಂಕು ಬಾಲದ ನಾಯಕರೇ ನೀವೇನೇ ನೂಟವ ಮಾಡಿದಿರಿ ಕಣಕ ಕೊಟ್ಟು ಕಲ್ಲಿಗೆ ಹೊಡೆದರೆ ಇಣುಕೆ ಇಣುಕೆ ನೋಡಿದಿರಿ ಕಣಕ ಕೊಟ್ಟು ಒನಕೆಲೆ ಹೊಡೆದರೆ ಕುಯ್ ಕುಯ್ ರಾಘವ ಹಾಡುವಿರಿ ಡೊಂಕು ಬಾಲದ ನಾಯಕರೇ ನೀವೇನೇ ನೂಟವ ಮಾಡಿದಿರಿ ಹಿರಿಯ ಹಾದಿಲಿ ಓಡುವಿರಿ ಕಿರಿ ಬೂದಿಯಲ್ಲಿ ಹೊರಳಾಡುವಿರಿ ಹಿರಿಯ ಹಾದಿಲಿ ಓಡುವಿರಿ ಕರಿ ಬೂದಿಯಲ್ಲಿ ಹೊರಳಾಡುವಿರಿ ಸಿರಿಕಾಗಿ ನೆಲೆಯದಿ ಕೇಶವರಾಯನ ಸ್ಮರಿಸದವರ ಗತಿ ತೋರುವಿರಿ ಡೊಂಕು ಬಾಲದ ನಾಯಕರೇ ನೀವೇನೇ ನೂಟವ ಮಾಡಿದಿರಿ ಡೊಂಕು ಬಾಲದ ನಾಯಕರೇ ನೀವೇನೇ ನೂಟವ ಮಾಡಿದಿರಿ ಹೀಗೆ ಕನಕದಾಸನು ಭಗವಂತನನ್ನು ಕರೆದಾಗ ಭಗವಂತನಾದರೂ ಶ್ವಾನದ ರೂಪದಲ್ಲಿ ಬಂದು ಮಡಿಯಲ್ಲಿ ಮಾಡುತ್ತಿದ್ದ ಅಡುಗೆ ಕೋಣೆಯೊಳಗೆ ಹೊಕ್ಕು ಹೋಳಿಗೆಯನ್ನು ಹಿಡಿದುಕೊಂಡು ಓಡಿ ಹೋಗಿದ್ದಾನೆ ಅಲ್ಲಿದ್ದ ಶಿಷ್ಯರೆಲ್ಲ ಅಯ್ಯೋ ನಾಯಿ ಬಂತು ಎಂದು ಅದನ್ನು ಹೊಡೆದು ಓಡಿಸಿದ್ದಾರೆ ಕನಕ ಹಾಗೆ ಮಾಡಲಿಲ್ಲ ಶ್ವಾನದ ಬಳಿಗೆ ಹೋಗಿ ಅಲ್ಲ ನಾನು ನಿನ್ನನ್ನು ಕರೆದೆ ಎಂದು ಯಾವ ರೂಪದಲ್ಲಿ ಬಂದಿದ್ದೆ ಹಾಗೆಂದು ಬರೀ ಹೋಳಿಗೆ ಹಿಡಿದುಕೊಂಡು ಬಂದಿದ್ದೆಯಲ್ಲ ಅದಕ್ಕೆ ತುಪ್ಪ ಬೇಡವೇ ಎಂದು ಹೇಳಿ ತುಪ್ಪವನ್ನು ತೆಗೆದುಕೊಂಡು ಬಂದು ಶ್ವಾನ ರೂಪಿಯ ಶ್ರೀನಿವಾಸನಿಗೆ ನೀಡಿದ್ದಾನೆ ಪುನಃ ಇತ್ತ ಕಡೆ ಬರುವಾಗ ಶಿಷ್ಯರೆಲ್ಲ ವ್ಯಾಸರಾಯರ ಬಳಿ ಹೋಗಿ ಹೇಳಿದ್ದಾರೆ ಶ್ವಾನ ಅಡುಗೆ ಕೋಣೆಯೊಳಗೆ ಬಂದಿದೆ ಎಲ್ಲ ಮೈಲಿಗೆಯಾಗಿದೆ ಎಂದು ಆಗ ಕನಕದಾಸರು ಹೇಳ್ತಾರೆ ಅದು ಶ್ವಾನ ಅಲ್ಲ ನೀವು ಭಗವಂತನನ್ನು ಕರೆಯಲು ಹೇಳಿದಿರಿ ಭಗವಂತ ಶ್ವಾನದ ರೂಪದಲ್ಲಿ ಬಂದ ಅಷ್ಟೇ ಆಗ ಶಿಷ್ಯರೆಲ್ಲ ಅಲ್ಲ ಮೈಲಿಗೆಯಲ್ಲಿ ಬಂದರೆ ಹೇಗೆ ಗೊತ್ತಾಗ್ತದೆ ಮಡಿಯಲ್ಲಿ ಬರಬೇಕಲ್ಲ ಎಂದು ಹೇಳಿದಾಗ ಕನಕನಿಗೆ ನಗು ಬರುತ್ತದೆ ಭಗವಂತನ ಹೆಸರಿನಲ್ಲಿ ನಾವೇ ಮಾಡಿಕೊಂಡ ಮಡಿ ಮೈಲಿಗೆಯಲ್ಲಿ ಪುನಃ ಭಗವಂತನಿಗೆ ಮಡಿ ಹೇಳಿಕೊಡುವಷ್ಟು ದೊಡ್ಡವರಾಗಿದ್ದೇವೆ ಎಂದು ಯೋಚಿಸುತ್ತಾನೆ ಇಲ್ಲ ಇದಾಗುವುದಿಲ್ಲ ಪುನಃ ದೇವರನ್ನು ಕರೆಯಬೇಕು ಎಂದು ಅಲ್ಲಿದ್ದ ಶಿಷ್ಯರೆಲ್ಲ ವ್ಯಾಸರಾಯರ ಬರೀ ಹೇಳ್ತಾರೆ ವ್ಯಾಸರಾಯರು ಬೇರೆ ದಾರಿ ಇಲ್ಲದೆ ಒಪ್ಪಿಕೊಂಡು ಪುನಃ ಕನಕನ ಬಳಿ ದೇವರನ್ನು ಕರೆಯಲು ಹೇಳಿದ್ದಾರೆ ಬಾರು 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 ಬೇಗ ಬಾರು 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 ಬೇಗ ಬಾರು 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 ನಾಗರೂಪಿಗೆ ಬಾರು ನಾಗ ಶಯನನೆ ಬಾರು ನಾಗರೂಪಿಗೆ ಬಾರು ನಾಗ ಶಯನನೆ ಬಾರು 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 ಬೇಗ ಬಾರು ಬಾರು ಬಾರು
ಉಡುಪಿಯ ಕೃಷ್ಣನೆ ಬಾರೋ ಬಡವರಿ ಗೊಡೆಯನೆ ಬಾರೋ ಉಡುಪಿಯ ಕೃಷ್ಣನೆ ಬಾರೋ ಬಡವರಿ ಗೊಡೆಯನೆ ಬಾರೋ 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 ಬೇಗ ಬಾರೋ 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 ಶ್ರೀಮಂತ್ರ ಮಾರವಣ ಗೋವಿಂದ ಗೋವಿಂದ ಹೀಗಿರುವಾಗ ಕನಕದಾಸರು ಭಗವಂತನನ್ನು ಕರೆದಿದ್ದಾರೆ ಈಗ ಭಗವಂತ ಯಾವ ರೂಪದಲ್ಲಿ ಬಂದಿದ್ದಾನೆ ಎಂದು ಕೇಳಿದಾಗ ಮಡಿಯಿಂದ ಹಾವಿನ ರೂಪದಲ್ಲಿ ಬಂದಿದ್ದಾನೆ ಪರಮಾತ್ಮ ಅಲ್ಲಿದ್ದವರೆಲ್ಲ ಕಕ್ಕಬಿಕ್ಕಿಯಾಗಿ ಹೆದರಿ ಓಡಿ ಹೋಗಿದ್ದಾರೆ ಆದರೆ ವ್ಯಾಸರಾಯರು ಮತ್ತೆ ಕನಕದಾಸರು ಅಲ್ಲೇ ಇದ್ದರು ಕನಕದಾಸರಿಗೆ ತಿಳಿದಿತ್ತು ಅದು ಬೇರಾರೂ ಅಲ್ಲ ಭಗವಂತನೇ ಬಂದಿರುವನೆಂದು ಕೊನೆಗೆ ಚಿನ್ನದ ಬಟ್ಟಲಲ್ಲಿ ಕ್ಷೀರಾಧಿ ಶಯನನಿಗೆ ಕ್ಷೀರಾಭಿಷೇಕವನ್ನು ಮಾಡಿದರು ಕನಕನಿಗೆ ಬಹಳಷ್ಟು ಸಂತೋಷವಾಗಿದೆ ಯಾಕೆಂದರೆ ತಾನು ಮೊದಲೇ ಹೇಳಿದಂತೆ ಶರತ್ತನ್ನು ಒಪ್ಪಿಕೊಂಡೇ ಭಗವಂತ ತಾನು ಕರೆದಾಗಲೆಲ್ಲ ಬಂದಿದ್ದಾನಲ್ಲ ಹಾಗೆ ಈಚೆ ಶಿಷ್ಯಂದರಿಗೆ ಮಾತ್ರ ಪುನಃ ಮತ್ಸರವಾಗಿದೆ ಹಾಗೆ ಹಾವು ಬಂತೆಂದು ಓಡಿ ಹೋಗಿದ್ದಾರೆ ಶಿಷ್ಯಂದಿರು ಭಗವಂತನನ್ನು ನೋಡಲು ಯೋಗ ಬೇಕು ಹಾಗೆ ನೋಡುವ ಕಣ್ಣಿರಬೇಕು ನೋಡುವ ಮನಸ್ಸಿರಬೇಕು ಭಕ್ತಿ ಇರಬೇಕು ಮೊದಲೇ ಹೇಳಿದಂತೆ ಪರಿಶುದ್ಧ ಭಕ್ತಿ ಮಾತ್ರ ಭಗವಂತನನ್ನು ನೋಡಲು ಸಾಧ್ಯ ಪರಿಶುದ್ಧವಾದ ಭಕ್ತಿಯಿಂದ ಮನಪೂರ್ವಕವಾಗಿ ಭಗವಂತನನ್ನು ನೆನೆದರೆ ಯಾವ ರೂಪದಲ್ಲಿ ಬಂದರೇನಂತೆ ಭಗವಂತ ಕಂಡೇ ಕಾಣುತ್ತಾನೆ ಆದರೆ ಆ ಮನಸ್ಸು ಶಿಷ್ಯಂದಿರ ಇರಲಿಲ್ಲ ಎಲ್ಲರೂ ಓಡಿ ಹೋಗಿದ್ದಾರೆ ಶ್ರೀಮದ್ ಮಾರಮಣ ಗೋವಿಂದ ಗೋವಿಂದ ಇನ್ನೊಂದು ದಿನ ವ್ಯಾಸರಾಯರು ಕನಕದಾಸರನ್ನು ಹಾಗೆ ಉಳಿದ 18 ಶ್ರೇಷ್ಠ ಪಂಡಿತರನ್ನು ಕರೆದು ಶಿಷ್ಯರೊಂದಿಗೆ ಕುಳ್ಳಿರಿಸುತ್ತಾರೆ ಕನಕದಾಸನನ್ನು ಕರೆದು ಕೇಳುತ್ತಾರೆ ಕನಕ ಇವರೆಲ್ಲರೂ ಮೋಕ್ಷಕ್ಕೆ ಹೋಗಬಹುದೇ ಎಂದು ಕೇಳುತ್ತಾನೆ ಕನಕ ಇಲ್ಲ ಸ್ವಾಮಿ ಎಂದು ಹೇಳುತ್ತಾನೆ ವಾದಿರಾಜರು ಹೋಗಬಹುದೇ ಇಲ್ಲ ಸ್ವಾಮಿ ಪುರಂದರದಾಸರು ಇಲ್ಲ ಇಲ್ಲಿರುವ ಪಂಡಿತರು ಹೋಗಬಹುದೇ ಇಲ್ಲ ಸ್ವಾಮಿ ಎಂದು ಹೇಳಿದಾಗ ಅಲ್ಲಿದ್ದ ಪಂಡಿತರಿಗೆಲ್ಲ ಸಿಟ್ಟು ನೆತ್ತಿಗೇರಿದೆ ಕುರುಬನಿಗೆ ಸಲಿಗೆ ಕೊಟ್ಟದ್ದು ಜಾಸ್ತಿ ಆಗಿದೆ ಆತನಿಗೆ ಇಷ್ಟು ಸ್ವತಂತ್ರ ಕೊಡದಿದ್ರೆ ಅವ ಎಲ್ಲಿರಬೇಕು ಅಲ್ಲೇ ಇರುತ್ತಿದ್ದನೇನೋ ಎಂದು ಬೈಯಲು ಶುರು ಮಾಡಿದ್ದಾರೆ ಆದರೆ ಒಳಗುಟ್ಟು ಅವರಿಗೆ ಗೊತ್ತಿಲ್ಲ ವ್ಯಾಸರಾಯರು ಪುನಃ ಕೇಳ್ತಾರೆ ಕನಕ ನಾನು ಮೋಕ್ಷಕ್ಕೆ ಹೋಗುತ್ತೇನೆಯೋ ಎಂದು ಕೇಳಿದಾಗ ಕನಕನು ಇಲ್ಲ ಸ್ವಾಮಿ ಎಂದು ಹೇಳಿದ್ದಾನೆ ವ್ಯಾಸರಾಯರಿಗೂ ಆಶ್ಚರ್ಯವಾಗಿದೆ ಆಶ್ಚರ್ಯವಾದಂತೆ ನಟಿಸಿ ಕೇಳ್ತಾನೆ ಕನಕ ಹಾಗಾದರೆ ನೀನು ಹೋಗುತ್ತೀಯೇ ನಾನು ಹೋದರೆ ಹೋಗಬಹುದು ಎಂದು ಹೇಳಿದ್ದಾನೆ ಯಾರಿಗೂ ಅರ್ಥವಾಗಲಿಲ್ಲ ಪುನಃ ಸಿಟ್ಟು ಬಂದಿದೆ ವ್ಯಾಸರಾಯರು ಅಲ್ಲ ಕನಕ ನಿನ್ನ ಈ ಒಳಗೊಟ್ಟು ಏನು ಎಂದು ಹೇಳು ಇಲ್ಲದಿದ್ದರೆ ಇಲ್ಲಿ ಯಾರಿಗೂ ಅರ್ಥವಾಗುವುದಿಲ್ಲ ಎಂದು ಹೇಳಿದ್ದಾರೆ ಕನಕದಾಸರಾದರೋ ನಾನು ಹೋದರೆ ಹೋಗಬಹುದು ಅಂದರೆ ನಾನು ಎಂಬ ಅಹಂಕಾರವನ್ನು ತೊರೆದರೆ ಯಾರಾದರೂ ಸರಿ ಮೋಕ್ಷಕ್ಕೆ ಖಂಡಿತವಾಗಿಯೂ ಹೋಗುತ್ತಾರೆ ಎಂದು ಹೇಳಿದ್ದಾನೆ ಆಗ ಅಲ್ಲಿದ್ದವರಿಗೆಲ್ಲ ಪಶ್ಚಾತ್ತಾಪವಾಗಿದೆ ನಾನು ಎಂಬ ಅಹಂಕಾರದಿಂದ ಮೆರೆಯುತ್ತಿದ್ದವರೆಲ್ಲ ತಮ್ಮ ವಿದ್ಯೆಯ ಬಗ್ಗೆ ನಾಚಿಕೆ ಪಡುತ್ತಿದ್ದಾರೆ ಯಾಕೆಂದರೆ ಅಷ್ಟು ಸಣ್ಣ ವಿಚಾರ ಅವರಿಗೆ ತಿಳಿಯದೆ ಹೋಯಿತೇನೆ ಎಂಬ ಪಶ್ಚಾತ್ತಾಪ ಆದರೂ ಕನಕದಾಸನು ಮಾತ್ರ ಧೃತಿಗೆಡಲಿಲ್ಲ ಆತನು ತಾನು ಯೋಚಿಸಿ ಹೇಳಿದ ಉತ್ತರ ತಾನೇ ಹಾಗಾಗಿ ಬಹಳ ಸಂತೋಷದಿಂದ ಇದ್ದನು ತನ್ನ ಉತ್ತರಕ್ಕೆ ಸಮಾಧಾನ ಪಡಿಸಿದ್ದನು ಉತ್ತರದಿಂದ ಸಮಾಧಾನ ಪಡಿಸಿದ್ದನು
ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹೀಗೆ ಇನ್ನೊಂದು ದಿನ ವ್ಯಾಸರಾಯರು ತನ್ನ ಮುಷ್ಟಿಯನ್ನು ಇರಿಸಿಕೊಂಡು ಹಾಗೆ ಮುಂದೆ ವಿದ್ಯಾರ್ಥಿಗಳನ್ನೆಲ್ಲ ಇರಿಸಿಕೊಂಡು ನನ್ನ ಈ ಮುಷ್ಟಿಯಲ್ಲಿ ಏನಿದೆ ಎಂದು ಕೇಳುತ್ತಾರೆ. ಎಲ್ಲರಿಗೂ ಬಹಳಷ್ಟು ಯೋಚನೆ ಮಾಡ್ತಾರೆ, ಎಲ್ಲರಿಗೂ ಏನೆಂದು ಹೊಳೆಯುವುದೇ ಇಲ್ಲ. ಒಂದು ವಿದ್ಯಾರ್ಥಿ, ಅದರಲ್ಲಿ ದ್ರಾಕ್ಷಿ ಇದೆ ಸ್ವಾಮಿ ಎಂದು ಹೇಳ್ತಾನೆ. ಅದೇ ಇನ್ನೊಂದು ವಿದ್ಯಾರ್ಥಿ, ಅದರಲ್ಲಿ ಖರ್ಜೂರವಿದೆ ಎಂದು ಹೇಳ್ತಾನೆ. ಅದೇ ಇನ್ನೊಬ್ಬ ವಿದ್ಯಾರ್ಥಿ, ಇಲ್ಲ ಇಲ್ಲ, ಅದರಲ್ಲಿ ದ್ರಾಕ್ಷಿ ಅಂತೂ ಇರಲು ಸಾಧ್ಯವಿಲ್ಲ, ಬಾದಾಮಿ ಇರಬೇಕು ಎಂದು ಯೋಚನೆ ಮಾಡಿದರೆ ಇನ್ನೊಬ್ಬ ವಿದ್ಯಾರ್ಥಿ ಹಾಗೆ ಇನ್ನು ಹಣ್ಣು ಹಂಪಲಿನ ಹೆಸರನ್ನು ಹೇಳ್ತಾರೆ. ಆದರೆ ಕನಕ ಹಾಗೆ ಹೇಳಲಿಲ್ಲ. ಕನಕನಾದರೂ ಆ ವ್ಯಾಸ ಮುಷ್ಟಿಯಲ್ಲಿ ವಾಸುದೇವ ಸಾಲಿಗ್ರಾಮ ಇದೆ ಎಂದು ಹೇಳುತ್ತಾನೆ. ಆಗ ವ್ಯಾಸರಾಯರು ಕೈಯ ಮುಷ್ಟಿಯನ್ನು ತೆರೆದಾಗ ನಿಜವಾಗಿಯೂ ಅಲ್ಲಿ ವಾಸುದೇವ ಸಾಲಿಗ್ರಾಮವಿತ್ತು. ಶಿಷ್ಯಂದಿರಿಗೆ ಏನು ಹೇಳಬೇಕೆಂದು ತೋಚುವುದಿಲ್ಲ. ವ್ಯಾಸರಾಯರಿಗೆ ಬಹಳಷ್ಟು ಖುಷಿಯಾಗುತ್ತದೆ, ಹಾಗೆ ನಗುವು ಬರುತ್ತದೆ. ಪಾಠದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲರಿಗೂ ತಿಂಡಿಯದ್ದೇ ನೆನಪಾಗುತ್ತಿತ್ತು. ಇದನ್ನು ನೆನೆಸಿ ವಿದ್ಯಾರ್ಥಿಗಳು ನಗುತ್ತಿದ್ದರು. ಈಗಿನ ಕಾಲದಲ್ಲೂ ಹಾಗೆ ಅಲ್ಲವೇ? ನಮ್ಮ ತರಗತಿ ನಡೆಯಬೇಕಿದ್ದಾಗ ಮಧ್ಯಾಹ್ನ 1 ಗಂಟೆಯಾಗುವಾಗ ನಮಗೂ ಹಸಿವಾಗ್ಲಿಕ್ಕೆ ಶುರುವಾಗ್ತದೆ, ನಮ್ಮ ಬುತ್ತಿಯ ಮುಚ್ಚಳ ತೆರೆಯುತ್ತದೆ. ಹಾಗೆ ನಮ್ಮ ಗುರುಗಳಿಗೆ ಗೊತ್ತಾಗದ ಹಾಗೆ ನಾವು ಸಹ ತಿಂದು ಬಿಡ್ತೇವೆ. ಇಲ್ಲಿಯೂ ಸಹ ಅಷ್ಟೆ, ಅವರಿಗೆ ಬರೀ ತಿಂಡಿಯದ್ದು ನೆನಪಿತ್ತೆ ಹೊರತು ಬೇರೆ ಯಾವುದರದ್ದು ಗೋಚರವಿರಲಿಲ್ಲ. ಆದರೆ ಕನಕನಿಗೆ ಹಾಗಲ್ಲ. ಹಗಲಿರುಳು ಪರಮಾತ್ಮನದ್ದೇ ನಾಮಸ್ಮರಣೆ, ಭಗವಂತನದ್ದೇ ಚಿಂತೆ. ಎಲ್ಲಿ ಹೋದರೂ ಏನನ್ನು ಕಂಡರೂ ಭಗವಂತನನ್ನು ನೆನೆಸಿಕೊಳ್ಳುತ್ತಿದ್ದ. ಅಷ್ಟು ಅನನ್ಯವಾಗಿತ್ತು ಆತನ ಭಕ್ತಿ. ಹಾಗಿರುವಾಗ ಕನಕನಾದರೂ ಒಂದು ದಿನ ವ್ಯಾಸರಾಯರ ಬಳಿ ಒಪ್ಪಿಗೆಯನ್ನು ಪಡೆದು ಶ್ರೀನಿವಾಸ ದೇವರ ಬಳಿ ಹೋಗುತ್ತಾನೆ, ಅಂದರೆ ತಿರುಪತಿಗೆ ಹೋಗುತ್ತಾನೆ. ಅಲ್ಲಿ ಶ್ರೀನಿವಾಸರ ದರ್ಶನವನ್ನು ಪಡೆದು ನಂತರ ಉಡುಪಿಗೆ ಬರುತ್ತಾನೆ. ಉಡುಪಿಯಲ್ಲಿ ಆತನನ್ನು ಒಳಗೆ ಹೋಗಲು ಬಿಡುವುದಿಲ್ಲ, ಕುರುಬರೆಂದು ಕಡೆಗಣಿಸುತ್ತಾರೆ. ಹೀಗಿರುವಾಗ ಕನಕದಾಸನಾದರೂ ತನ್ನ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಬೇಡಿಕೊಂಡಾಗ, ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಸ್ವತಃ ಭಗವಂತನೇ ತನ್ನ ದರ್ಶನವನ್ನು ನೀಡಿದ್ದಾನೆ. ಈಗಲೂ ಸಹ ಅಲ್ಲಿ ನಮ್ಮ ಕೃಷ್ಣ ಮಠದಲ್ಲಿ ಕನಕನ ಕಿಂಡಿ ಎಂದೇ ಹೆಸರುವಾಸಿಯಾಗಿದೆ. ಹಾಗೆ ಕನಕನು ಕೃಷ್ಣನಿಗೆ ಯಾವತ್ತೂ ಸಹ ಗಂಜಿಯ ನೀರು ಹಾಗೂ ಅಕ್ಕಿ ರೊಟ್ಟಿಯನ್ನು ನೈವೇದ್ಯ ಮಾಡುತ್ತಿದ್ದನು. ಇದು ವಾದಿರಾಜರಿಗೆ ತಿಳಿಯಿತು. ಅಂದಿನಿಂದಲೂ ಸಹ ವಾದಿರಾಜರು ತಾವು ಮಾಡುವ ಹಲವಾರು ಪದಾರ್ಥಗಳು ಕೃಷ್ಣನಿಗೆ ಇಷ್ಟವಲ್ಲ, ಆ ಅಕ್ಕಿ ರೊಟ್ಟಿ ಹಾಗೂ ಗಂಜಿಯ ನೀರೇ ಪರಮ ಇಷ್ಟ ಎಂದು ತಿಳಿದು ಅಂದಿನಿಂದಲೂ ಸಹ ಆ ಅಕ್ಕಿ ರೊಟ್ಟಿ ಹಾಗೂ ಗಂಜಿಯ ನೀರನ್ನು ನೈವೇದ್ಯಕ್ಕೆ ಇರಿಸುತ್ತಾರೆ. ಇದೇ ಅಲ್ಲವೇ ಭಗವಂತನ ಪ್ರೀತಿ? ಉದಾಹರಣೆಗೆ ಕೃಷ್ಣನಲ್ಲಿಗೆ ಭಕ್ತ ಸುಧಾಮ ಬರುವಾಗ ಒಂದು ಮುಷ್ಟಿ ಅವಲಕ್ಕಿಯನ್ನು ಹಿಡಿದು ಬರುತ್ತಾನೆ. ಆದರೆ ಉಳಿದ ರಾಜರುಗಳೆಲ್ಲ ಸಂಪತ್ತು, ಬಹಳಷ್ಟು ಐಶ್ವರ್ಯ ಹಿಡಿದುಕೊಂಡು ಬರುತ್ತಾರೆ, ಹಾಗೆ ಕಷ್ಟದ ಸುರಿಮಾಲೆಯನ್ನೇ ಹಿಡಿದುಕೊಂಡು ಬರುತ್ತಾರೆ. ಬಂದು ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಎಂದು ಹೇಳುವವರು ಹೆಚ್ಚು. ಆದರೆ ಸುಧಾಮ ಹಾಗೆ ಮಾಡಿರಲಿಲ್ಲ. ತಾನು ತನ್ನದನ್ನು ಬಚ್ಚಿಟ್ಟುಕೊಂಡು ತನಗೇನು ಕಷ್ಟವೇ ಇಲ್ಲವೆಂಬಂತೆ ನಟಿಸಿದ್ದ. ಅದಕ್ಕಾಗಿಯೇ ಭಗವಂತ ಆತನಿಗೆ ಒಲಿದಿದ್ದ. ಇಲ್ಲಿಯೂ ಸಹ ಅಷ್ಟೆ, ಕನಕದಾಸರು ಏನು ಮಾಡಿದರೆಂದು ಪ್ರಶ್ನೆ ಬರುವುದಿಲ್ಲ. ಅವರ ಅನನ್ಯ ಪರಿಶುದ್ಧವಾದ ಭಕ್ತಿಯೇ ಪರಮಾತ್ಮನಿಗೆ ಇಷ್ಟವಾಗಿದೆ. ಪರಮಾತ್ಮ ಅನುಗ್ರಹಿಸಿದ್ದಾನೆ ಆತನ ಅನಂತ ಭಕ್ತಿಗೆ.
ಹಾಗೆ ಉಡುಪಿಯಿಂದ ಕಾಗಿನೆಲೆಯಾದ ಕೇಶವನ ಬಳಿಗೆ ಹೋಗುತ್ತಾನೆ. ಅಲ್ಲಿಯೂ ಸಹ ಕೆಲವು ಸಮಯವಿದ್ದು ಭಗವಂತನ ಸೇವೆಯನ್ನು ಮಾಡಿ ಪುನಃ ಶ್ರೀನಿವಾಸ ದೇವರಲ್ಲಿಗೆ ಬಂದಿದ್ದಾನೆ. ದೇವರ ಕೋಣೆಯೊಳಗೆ ಹೋಗುವ ಮೊದಲು ಪುರಂದರದಾಸರಿಗೆ, ವ್ಯಾಸರಾಯರಿಗೆ, ವಾದಿರಾಜರಿಗೆ ಹೀಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ತಾನು ಏಕಾಂತ ಸೇವೆಗೆ ಒಳಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ದೇವರ ಕೋಣೆಯೊಳಗೆ ಹೋದವನು ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ಅಲ್ಲಿಂದ ಅದೃಶ್ಯರಾಗಿದ್ದಾನೆ. ಹೀಗೆ ಕನಕದಾಸನು ಅಂದರೆ ಯಮಧರ್ಮರಾಯ ತನ್ನ ಅವತಾರವನ್ನು ಮುಗಿಸಿ ಪುನಃ ತಾನಿದ್ದಲ್ಲಿಗೆ ಅಂದರೆ ಯಮಲೋಕಕ್ಕೆ ಸೇರಿದ್ದಾನೆ. ಮಾಂಡವ್ಯ ಮುನಿಯ ಶಾಪ ವಿಮೋಚನೆಯಾಗಿದೆ. ಯಮಧರ್ಮ ಪುನಃ ಯಮಲೋಕಕ್ಕೆ ಸೇರಿಕೊಂಡಿದ್ದಾನೆ. ಕನಕದಾಸರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಅನೇಕ ಹಾಡುಗಳನ್ನು ರಚಿಸಿದ್ದಾರೆ. ಹೀಗೆ ಕನಕದಾಸರು ನಳಚರಿತ್ರೆ, ಮೋಹನ ತರಂಗಿಣಿ, ಹರಿಭಕ್ತಿಸಾರ ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ, ಸಾವಿರಾರು ದೇವರ ನಾಮಗಳನ್ನು ರಚಿಸಿದ್ದಾರೆ ಎಂದು ಹೇಳುತ್ತಾ ಈ ಕನಕದಾಸ ಎಂಬ ಹರಿಕಥಾ ಭಾಗವನ್ನು ಮಂಗಳದೊಂದಿಗೆ ಶ್ರೀ ಮುಖ್ಯಪ್ರಾಣ ದೇವರಿಗೆ ಅರ್ಪಿಸುವವಳಿದ್ದೇನೆ. ಅಂದಕನನು ಜನಕಂದೆಯ ತಂದೆಯ ಕೊಂದನ ಶಿರದಲ್ಲಿ ನಿಂದವನ ಚಂದದಿ ಪಡೆದನ ನಂದನೆಯೊಳನೊಲವಿಂದ ಧರಿಸಿದ ಮುಕುಂದನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ರಥವ ನಡರಿ ಸುರಪಥದಲ್ಲಿ ತಿರುಗುವ ಸುತನಿಗೆ ಶಾಪವ ನಿತ್ತವನ ಸತಿಯನ್ನು ತಡೆದನ ಪತಿಯ ಜನನಿಸುತ ಪತಿಯ ನಾಳಿದ ಮುಕುಂದನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹರಿಯ ಮಗನ ಶಿರ ಹರಿದನ ತಂದೆಯ ಹಿರಿಯ ಮಗನ ತಮ್ಮನ ಪಿತನ ಭರದಿ ಭಕ್ಷಿಸುವನ ಶಿರದಲ್ಲಿ ನಟಿಸುವವರಕ್ಕಾಗಿ ನೆಲೆಯಾದಿ ಕೇಶವರಾಯಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಈ ಕಥಾಭಾಗದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ನಿಮ್ಮ ಮನೆಯ ಮಗಳೆಂದು ಮನ್ನಿಸಿ, ಹಾಗೆ ಶ್ರವಣ ಮಾಡಿದವರೆಲ್ಲರಿಗೂ ಭಗವಂತನ ಅನುಗ್ರಹವಾಗಲಿ ಎಂದು ಹೇಳುತ್ತಾ ಈ ಹರಿಕಥಾ ಭಾಗವನ್ನು ಮುಗಿಸುವವಳಿತ್ತೇನೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕನಕದಾಸರ ವಿವಿಧ ಮಹಿಮೆಯ ಬಗ್ಗೆ ನಾವು ತಿಳಿದುಕೊಂಡೆವು. ಹರಿಕಥೆಯ ಮೂಲಕ ಬಹಳ ಸುಂದರವಾಗಿ ಕನಕದಾಸರ ಬಗ್ಗೆ ಮಾತನಾಡಿದ ವಸುಪ್ರದ ಇವರಿಗೆ ತುಂಬ ಧನ್ಯವಾದಗಳು. ಈ ಹರಿಕಥೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24x7.